ಬಿಜೆಪಿ ಮುಖಂಡರ ಅವಹೇಳನಕಾರಿ ಬ್ಯಾನರ್ ಅಳವಡಿಕೆಯ ಪ್ರಕರಣದ ಕುರಿತಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಾಟೆ ಮಾಹಿತಿಯನ್ನು ನೀಡಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಸಾರ್ವಜನಿಕ ಪ್ರದೇಶವನ್ನ ಕುರೂಪಗೊಳಿಸಿದ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದ್ದು ಈ ಸಂಬಂಧ 9 ಜನರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ವಶದಲ್ಲಿದ್ದವರ ಮೇಲೆ ಪೊಲೀಸ್ ದೌರ್ಜನ್ಯ ನಡೆದಿದೆ ಎನ್ನುವ ಮಾಹಿತಿ ಹರಿದಾಡಿದೆ ಈ ಸಂಬಂಧ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗಳು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ದೌರ್ಜನ್ಯಕ್ಕೊಳಗಾದ ಅವಿನಾಶ್ ನೀಡಿದ ದೂರಿನನ್ವಯ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಪುತ್ತೂರು ಡಿವೈಎಸ್ಪಿ ಪುತ್ತೂರು ಗ್ರಾಮಾಂತರ ಠಾಣಾ ಎಸ್ಐ ಮತ್ತು ಪುತ್ತೂರು ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ವಿರುದ್ಧ ದೂರು ನೀಡಿದ್ದಾರೆ ದೂರಿನ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಇಲಾಖಾ ತನಿಖೆ ನಡೆಸುತ್ತಿದ್ದಾರೆ ಇನ್ನು ತನಿಖೆ ಬಳಿಕ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಪೊಲೀಸ್ ವಿರುದ್ಧ ಅಮಾನತ್ತು ಅಥವಾ ಇಲಾಖಾ ಕ್ರಮ ಸಾಧ್ಯತೆ ಎಂದು ಎಸ್ಪಿ ವಿಕ್ರಮ್ ಅಮಾಟೆ ಮಾಹಿತಿಯನ್ನು ನೀಡಿದ್ದಾರೆ 15ನೇ ತಾರೀಕು ದಿನ ನಮ್ಮ ಪುತ್ತೂರು ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಕ್ರೈಮ್ ನಂಬರ್ 37/23 ಅಂಡರ್ ಸೆಕ್ಷನ್ 3 ಆಫ್ ಕರ್ನಾಟಕ ಓಪನ್ ಪ್ಲೇಸಸ್ ಡಿಸ್ಫರ್ಮೆಂಟ್ ಆಕ್ಟ್ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 9 ಜನನ್ನ ಎನ್ಕ್ವೈರಿಗೆ ಕರೆದುಬಿಟ್ಟು ಎನ್ಕ್ವೈರಿ ಮಾಡಿದಾಗ ಪೊಲೀಸರಿಂದ ಹಲ್ಲೆ ಆಗಿದೆ ಅಂತಕಂತದ್ದು ಅಲಿಗೇಷನ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು ಸೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣ ನಾವು ನಮ್ಮ ಅಡಿಷನಲ್ ಎಸ್ಪಿ ನೇತೃತ್ವದಲ್ಲಿ ಒಂದು ಇಲಾಖಾ ವಿಚಾರಣೆಗೆ ಆದೇಶಿಸಿ ಅದು ಇಲಾಖಾ ವಿಚಾರಣೆ ಈಗ ನಡೆಯತಾ ಇದೆ ಈಗ ಅದು ಯಾರು ಹಲ್ಲೆಗೆ ಒಳಗಾಗಿದ್ರು ಅವರು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ದಾಖಲಾಗಿಬಿಟ್ಟು ಇವತ್ತು ಅವಿನಾಶ್ ಅಭಿ ಅಥವಾ ಅವಿನಾಶ್ ಅಂತ ಹೇಳಿ ಅವರು ಒಂದು ದೂರನ್ನು ನೀಡಿದ್ದಾರೆ ಅದ ದೂರಿನ ಮೇರೆಗೆ ನಾವು ಈಗ ಎಫ್ಐಆರ್ ಅನ್ನು ದಾಖಲಿಸ್ತಾ ಇದ್ದೀವಿ ಸೋ ಇದರ ಜೊತೆಗೆ ಆ ದೂರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಏನೇನು ಆಗಿತ್ತು ಅಂತ ಅವರು ಹಾಕಿದ್ದಾರೆ ಅದನ್ನು ಆ ದೂರಿನ ಏನು ಅನ್ವಯ ನಾವು ಪ್ರಕರಣ ದಾಖಲಿಸಿ ಅದನ್ನು ಬೇರೆ ಸಬ್ ಡಿವಿಷನ್ ಡಿವೈಎಸ್ಪಿ ಅವರಿಗೆ ತನಿಖೆಗೋಸ್ಕರ ಅದನ್ನು ನೀಡ್ತಾ ಇದ್ದೀವಿ ಇನ್ನು ಇದಾದ ಮೇಲೆ ಈಗೇನು ನಮ್ಮದು ಇಲಾಖಾ ವಿಚಾರಣೆ ನಡೀತಾ ಇದೆ ಅಡಿಷನಲ್ ಎಸ್ಪಿ ಅವರು ಇಲಾಖಾ ವಿಚಾರಣೆ ಮಾಡ್ತಾ ಇದ್ದಾರೆ ಆ ಇಲಾಖಾ ವಿಚಾರಣೆಯಲ್ಲಿ ಏನು ಕಂಡು ಬರುತ್ತೆ ಅದು ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ ಈಗ ಮುಗಿತಾ ಬಂದಿದೆ ಅದರ ಬೇಸಸ್ ಮೇಲೆ ಈಗ ಕೆಲವೊಬ್ಬರು ಅದರಲ್ಲಿ ಈ ಕಂಪ್ಲೇಂಟಲ್ಲಿ 3 ಜನದ ಹೆಸರು ಅವ್ರು ಕೊಟ್ಟಿದ್ದಾರೆ ಡಿವೈಎಸ್ಪಿ ಪುತ್ತೂರು ಅವ್ರದ್ದು ಆಮೇಲೆ ನಮ್ಮ ಪುತ್ತೂರು ರೂರಲ್ ಸಬ್ ಇನ್ಸ್ಪೆಕ್ಟರ್ದು ಮತ್ತು ಇನ್ನೊಬ್ಬರು ಪುತ್ತೂರು ರೂರಲ್ ಸ್ಟಾಫದ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿವೈಎಸ್ಪಿ ಅವ್ರದ್ದು ಏನಾದರೂ ಅದು ಅಂದರೆ ಆ ಇಲಾಖಾ ವಿಚಾರಣೆಯಲ್ಲಿ ಪಾತ್ರ ಇದ್ದರೆ ಅದನ್ನು ಇಮಿಡಿಯೇಟಾಗಿ ನಾವು ಶಿಸ್ತು ಪ್ರಾಧಿಕಾರಕ್ಕೆ ಇಲಾಖಾ ಶಿಸ್ತು ಕ್ರಮಕ್ಕಾಗಿ ನಾವು ಅದನ್ನು ರವಾನಿಸ್ತೇವೆ ಇನ್ನು ಉಳಿದಂಗೆ PSI ಮತ್ತು ಸಿಬ್ಬಂದಿ ಮೇಲೆ ಏನು ಅದು ಅವ್ರದ್ದು ಏನಾದರೂ ಕಂಡು ಬಂದಿದ್ದರೆ ಈಗ ಅದು ರಿಪೋರ್ಟ್ ಬರುತ್ತೆ ಕಂಡು ಬಂದ ತಕ್ಷಣ ಅವ್ರ ಮೇಲೆ ನಾವು ಇಲಾಖಾ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ ಇಲಾಖಾ ಶಿಸ್ತು ಕ್ರಮ ಅಂದರೆ ಅದು ಗ್ರಾವಿಟಿ ಮೇಲೆ ಅದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿನೂ ಆಗ್ಬೋದು ಸಸ್ಪೆನ್ಷನ್ನು ಆಗ್ಬೋದು